ಕೋಲಾರ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಹೇಗಿದೆ ಕದನ ಜೆಡಿಎಸ್ ಅಭ್ಯರ್ಥಿಗಳು ಫೈನಲ್ ಕಾಂಗ್ರೆಸ್ ಬಿಜೆಪಿ ಏನು ಕಾಂಗ್ರೆಸ್ ಬಿಜೆಪಿ ಕಿತ್ತಾಟವೇ ಜೆಡಿಎಸ್ಗೆ ಲಾಭ ಆಗುತ್ತಾ ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಇದೆ ಈಗಾಗಲೇ ಆರು ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಪಟ್ಟಿಯನ್ನ ಪ್ರಕಟ ಆಗಿದೆ ಜೆಡಿಎಸ್ ಅಭ್ಯರ್ಥಿಗಳು ಪ್ರಕಟ ಆಗಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಥೆ ಏನು ಯಾಕಿಷ್ಟು ಜೆ ಡಿ ಎಸ್ ಬೇಗ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಪಿಗೆ ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಕೋಲಾರದಿಂದಲೇ ಪಂಚರತ್ನ ಯಾತ್ರೆಯನ್ನು ಶುರು ಮಾಡಿದರು ಜಿಲ್ಲೆಯಿಂದ ಈಗ ಆರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಹಾಗಿದ್ರೆ ಈ ಆರು ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಬಹುದು ಎಷ್ಟು ಸ್ಥಾನವನ್ನ ಜೆ ಡಿ ಎಸ್ ಗೆಲ್ಲಬಹುದು ಕೋಲಾರ ಜಿಲ್ಲೆಯಲ್ಲಿ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ಒಂದು ರೀತಿ ಬಲಾಬಲವನ್ನ ನಾವು ಗಮನಿಸೋದೇ ಡಿ ಜೆಡಿಎಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಿಗಂತೂ ಅಷ್ಟು ಹೆಚ್ಚಿನ ಪ್ರಾಬಲ್ಯ ಬಲ ಕೋಲಾರ ಜಿಲ್ಲೆಯಲ್ಲಿ ಇಲ್ಲದೆ ಇರಬಹುದು ಆದರೆ ಎಂ ಪಿ ಬಿ ಜೆ ಪಿ ಅವರೇ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಕಿತ್ತಾಟ ಇನ್ನೂ ಮುಗುದಿಲ್ಲ ಕೋಲಾರದಲ್ಲೂ ಕಿತ್ತಾಟ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಕಿತ್ತಾಟ ಇದೆ ಬಿಜೆಪಿ ಕೂಡ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಕಿತ್ತಾಡ್ತಿದೆ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಆರು ಕ್ಷೇತ್ರ ಮೊದಲು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ನಾವು ನೋಡೋದಾದ್ರೆ ಶ್ರೀನಿವಾಸಪುರಕ್ಕೆ ಮಾಜಿ ಎಮ್ ಎಲ್ ಎ ವೆಂಕಟ ರೆಡ್ಡಿ ಅವರೇ ಇದ್ದಾರೆ ಇನ್ನು ಮುಳುಬಾಗ್ಲು ಕ್ಷೇತ್ರಕ್ಕೆ ಸಮೃದ್ಧಿ ಮಂಜುನಾಥ್ ಕಳೆದ ಬಾರಿ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಇನ್ನು ಕೆ ಜಿ ಎಫ್ಗೆ ರಮೇಶ್ ಬಾಬು ಹೊಸ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ಅವ್ರನ್ನ ಘೋಷಣೆ ಮಾಡಲಾಗಿದೆ ಬಂಗಾರಪೇಟೆ ಮಲ್ಲೇಶ್ ಬಾಬು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿ ಸೋತಿದ್ರು ಇನ್ನು ಕೋಲಾರಕ್ಕೆ ಸಿ ಎಂ ಆರ್ ಶ್ರೀನಾಥ್ ಮೊದಲ ಬಾರಿಗೆ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಕೋಲಾರದಿಂದ ಇನ್ನು ಮಾಲೂರು ಈಗಾಗಲೇ ಹೇಳಿದಂತೆ ರಾಮೇಗೌಡ್ರೆ ಮಾಲೂರಿನ ಜೆ ಡಿ ಎಸ್ ಅಭ್ಯರ್ಥಿ ಹಿಂದೆ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತಿದ್ದರು ರಾಮೇಗೌಡರು ಈಗ ಜೆ ಡಿ ಎಸ್ ಇಂದ ನಿಂತ್ಕೊಳ್ತಿದ್ದಾರೆ ಹಾಗೆ ನೋಡಿದ್ರೆ ಶ್ರೀನಿವಾಸ್ಪುರ ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕೋಟೆ ಅಲ್ಲಿ ಒಮ್ಮೆ ಗೆದ್ದೋರು ಮತ್ತೆ ಗೆಲ್ತಾ ಇರಲಿಲ್ಲ ಬಟ್ ಆ ಒಂದು ಸಂಪ್ರದಾಯವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ರಮೇಶ್ ಕುಮಾರ್ ಬ್ರೇಕ್ ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವೆಂಕಟಶಿವ ರೆಡ್ಡಿ ನನಗೆ ಗೆಲುವು ಅಂತ ಓಡಾಡ್ತಾ ಇದ್ದಾರೆ ಏನಪ್ಪ ಮೈನಸ್ ಪಾಯಿಂಟ್ ರಮೇಶ್ ಕುಮಾರ್ಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎಚ್ ಮುನಿಯಪ್ಪ ಅವರನ್ನು ಸೋಲಿಸಿದ್ರು ಅನ್ನೋ ಒಂದು ನೆಗೆಟಿವ್ ಇದೆ ಹೀಗಾಗಿ ವೆಂಕಟ ಶಿವಾರೆಡ್ಡಿ ಜೊತೆ ಒಂದು ರೀತಿ ಒಳ ಒಪ್ಪಂದವನ್ನು ಮಾಡಿಕೊಂಡು ರಮೇಶ್ ಕುಮಾರನ್ನು ಸೋಲಿಸಬಹುದು ಕೆ ಎಚ್ ಮುನಿಯಪ್ಪ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ವೆಂಕಟ ಶಿವಾರೆಡ್ಡಿಗೆ ಪ್ಲಸ್ ಆಗ್ಬೋದು ಇನ್ನು ಶ್ರೀನಿವಾಸಪುರದಲ್ಲಿ ಬಿ ಜೆ ಪಿಗೆ ಇಲ್ಲ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ ಇನ್ನು ಅವ್ರಿಗೂ ಕೂಡ ಹಾಗಾಗಿ ಶ್ರೀನಿವಾಸಪುರ ಫೈಟ್ ಬಿಟ್ವೀನ್ ರಮೇಶ್ ಕುಮಾರ್ ಆ್ಯಂಡ್ ವೆಂಕಟ ಶಿವಾರೆಡ್ಡಿ ಇನ್ನು ಮುಳುಬಾಗ್ಲು ಕ್ಷೇತ್ರ ಮುಳುಬಾಗ್ಲಲ್ಲೂ ಸಮೃದ್ಧಿ ಮಂಜುನಾಥ್ ಎಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಗೊಂದಲ ಯಾಕಂದ್ರೆ ಕೊತ್ತೂರು ಮಂಜುನಾಥ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅವರ ಒಂದು ಜಾತಿ ವಿಚಾರವಾಗಿ ಕೋರ್ಟಲ್ಲಿ ಇನ್ನು ವಿಚಾರಣೆ ಆಗ್ತಿರೋದ್ರಿಂದ ಕೊತ್ತೂರು ಮಂಜುನಾಥ್ ಮುಳಬಾಗ್ಲಾಗ ಸ್ಪರ್ಧೆ ಮಾಡ್ತಾರಾ ಕೋಲಾರಕ್ಕೆ ಬರ್ತಾರ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹೀಗಾಗಿ ಕಾಂಗ್ರೆಸ್ ಗೊಂದಲದಲ್ಲಿದೆ ಇನ್ನು ಬಿ ಜೆ ಪಿಯಿಂದ ಏನು ಯಾರಾಗ್ಬೋದು ನಾಗೇಶ್ ಆಗ್ಬೋದಾ ನಾಗೇಶ್ ಈಗೇನು ಬಿ ಜೆ ಪಿ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟಾಗಿ ಗೆದ್ದಿದ್ರು ಸೊ ಹಾಗಾಗಿ ನಾಗೇಶ್ ಬಿ ಜೆ ಪಿಗೆ ಬರ್ತಾರಾ ಇಲ್ಲ ಇಂಡಿಪೆಂಡೆಂಟ್ ನಿಂತ್ಕೊಳ್ತಾರ ಅನ್ನೋ ಒಂದು ಚರ್ಚೆ ಅಂದ್ರೆ ಗೊಂದಲದಲ್ಲಿದೆ ಅಲ್ಲೂ ಕೂಡ ಬಿ ಜೆ ಪಿಗೆ ಸೂಕ್ತವಾದ ಅಭ್ಯರ್ಥಿ ಮತ್ತು ನೆಲೆ ಕೂಡ ಇಲ್ಲ ಇನ್ನು ಕೆ ಜಿ ಎಫ್ ರಮೇಶ್ ಬಾಬು ರಮೇಶ್ ಬಾಬು ಕೆ ಜಿ ಎಫ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಹಿಂದೆ ಭಕ್ತಾ ವಸ್ಸಲಂ ಜೆ ಡಿ ಎಸ್ನಲ್ಲಿ ಮಾಜಿ ಎಮ್ ಎಲ್ ಎ ಅವರು ಡಿ ಎಮ್ ಕೆ ಇಂದ ಕೂಡ ಎಮ್ ಎಲ್ ಎ ಆಗಿದ್ರು ಅವರು ನಿಧನದ ನಂತರ ಈಗ ರಮೇಶ್ ಬಾಬು ಕೆ ಜಿ ಎಫ್ನ ಜೆ ಡಿ ಎಸ್ ಅಭ್ಯರ್ಥಿ ಅಟ್ ಪ್ರೆಸೆಂಟಲ್ಲಿ ಕಾಂಗ್ರೆಸ್ನ ಕೆ ಎಚ್ ಮುನಿಯಪ್ಪ ಅವರ ಮಗಳು ರೂಪಕಲಾ ಅವರು ಎಮ್ ಎಲ್ ಎ ಆಗಿದ್ದಾರೆ ಸಂಪಂಗಿ ನೆಕ್ಸ್ಟ್ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ತ್ರಿಕೋನ ಫೈಟನ್ನು ನಾವು ಗಮನಿಸಬಹುದು ಸದ್ಯಕ್ಕೆ ಅಲ್ಲಿ ಕೆ ಜಿ ಎಫ್ ಅಲ್ಲಿ ಜೆ ಡಿ ಎಸ್ ಹಿರಿಯ ನಾಯಕರು ಇಲ್ಲದೇ ಇರೋ ಕಾರಣಕ್ಕಾಗಿ ರಮೇಶ್ ಬಾಬು ಹೊಸ ಅಭ್ಯರ್ಥಿ ನೋಡೋಣ ಏನು ಮ್ಯಾಜಿಕ್ ಮಾಡ್ತಾರೆ ಅಂತ ಇನ್ನು ಬಂಗಾರಪೇಟೆ ಮಲ್ಲೇಶ್ ಬಾಬು ಹಿಂದೆ ನಿಂತ್ಕೊಂಡು ಸೋತಿದ್ರು ಎಸ್ ಎನ್ ಸ್ವಾಮಿ ಇದ್ದಾರೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನಿಂದ ಬಿ ಜೆ ಪಿಯಿಂದಲೂ ಕೂಡ ಅಲ್ಲಿ ಒಂದು ರೀತಿ ಸ್ಟ್ರಾಂಗ್ ಅಭ್ಯರ್ಥಿ ಇರೋದ್ರಿಂದ ತ್ರಿಕೋನ ಸ್ಪರ್ಧೆ ಆಗಬಹುದು ಮಲ್ಲೇಶ್ ಬಾಬು ವರ್ಸಸ್ ಎಸ್ ಎ ನಾರಾಯಣಸ್ವಾಮಿ ಜೊತೆ ಮತ್ತೊಬ್ಬರು ನಾರಾಯಣಸ್ವಾಮಿ ಅಲ್ಲಿ ಟಿಕೆಟ್ ಪಡಿಬಹುದು ಪಿಯಿಂದ ಅನ್ನೋ ಒಂದು ಚರ್ಚೆ ಆಗ್ತಿದೆ ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಅಂತ ಇನ್ನು ಕೋಲಾರ ಸಿ ಎಮ್ ಆರ್ ಶ್ರೀನಾಥ್ ಜೆ ಡಿ ಎಸ್ನ ಅಭ್ಯರ್ಥಿ ಕೊನೆಗೂ ಆಗಿದೆ ಇನ್ನು ಕಾಂಗ್ರೆಸ್ಸಿಂದ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಸಾಕಷ್ಟು ಸಿದ್ದರಾಮಯ್ಯ ಅವರು ಬರ್ತಾರಾ ಅಥವಾ ಬೇರೆ ಯಾರಾದ್ರು ಹೊಸೊಬ್ಬರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹೀಗಾಗಿ ಕೋಲಾರನ ಕಾಂಗ್ರೆಸ್ ಬಿಟ್ಟೇ ಬಿಟ್ಟಿದೆ ಅನ್ನೋ ಥರ ಚರ್ಚೆ ಆಗ್ತಿದೆ ಸುದರ್ಶನವ್ರು ಅರ್ಜಿ ಹಾಕಿದ್ದಾರೆ ಆಮೇಲೆ ಗೋವಿಂದ ಗೌಡರು ಅರ್ಜಿ ಹಾಕಿದ್ದಾರೆ ಎ ಶ್ರೀನಿವಾಸು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅವರು ಕೂಡ ಅರ್ಜಿ ಹಾಕಿದ್ದಾರೆ ಸೊ ಯಾರಿಗೆ ಟಿಕೆಟ್ ಕೊಡುತ್ತೆ ಕೋಲಾರ ಅನ್ನೋ ಗೊಂದಲದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣುತ್ತಿದೆ ಇನ್ನು ಬಿ ಜೆ ಪಿ ಪರಿಸ್ಥಿತಿ ಕೂಡ ಅಷ್ಟೇ ಇದೆ ವರ್ತು ಪ್ರಕಾಶ್ ಬಿ ಜೆ ಪಿಗೆ ಬಂದರೂ ಕೂಡ ವರ್ತು ಪ್ರಕಾಶ್ಗೆ ಟಿಕೆಟ್ ಕೊಡುತ್ತಾ ಬಿ ಜೆ ಪಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಯಾಕಂದರೆ ಅಲ್ಲಿ ಜಿಲ್ಲಾ ಬಿ ಜೆ ಪಿಯಲ್ಲಿ ವರ್ತುರ್ ಪ್ರಕಾಶ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಓಂ ಶಕ್ತಿ ಚಲಪತಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೆಲವೊಂದಿಷ್ಟು ಗುಂಪು ಕೇಳ್ತಾ ಇದೆ ಕಳೆದ ಬಾರಿ ನಿಂತ್ಕೊಂಡು ಅವರು ಒಂದು ಹತ್ತು ಸಾವಿರ ಚಲೋ ಓಟನ್ನು ತಗೊಂಡಿದ್ರು ಸೋತಿದ್ರು ಸೊ ಈ ಬಾರಿ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಗೊಂದಲದಲ್ಲಿ ಇದೆ ಹೀಗಾಗಿ ಜೆ ಡಿ ಎಸ್ಗೆ ಇಲ್ಲಿ ಪ್ಲಸ್ ಆಗ್ಬೋದು ಇನ್ನು ಮಾಲೂರು ಮಾಲೂರಲ್ಲಿ ರಮೇಗೌಡ್ರು ಸೊ ಸಿಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನ ನಂಜೇಗೌಡರು ಇದ್ದಾರೆ ಪಿಯಿಂದ ಎಲ್ಲಪ್ಪ ಅಭ್ಯರ್ಥಿ ಮಾಲೂರಿಗೆ ಅಂದರೆ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಗೌಡ್ರು ಜೊತೆಗೆ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಊಡಿ ವಿಜಯ್ ಕುಮಾರ್ ಇವರ ಇಬ್ಬರ ನಡುವೆ ಪಿಯಲ್ಲಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಕಾಂಗ್ರೆಸ್ನಿಂದ ನಂಜೇಗೌಡ ಇರ್ತಾರೆ ಮಾಲೂರಿಂದ ಜೆ ಡಿ ಎಸ್ನ ರಾಮೇಗೌಡರು ಇದ್ದಾರೆ ಸೊ ಯಾರಿಗೆ ಹೆಲ್ಪ್ ಆಗುತ್ತೆ ನೋಡಬೇಕು ಬಿ ಜೆ ಪಿಯ ಒಂದು ಜಗಳವನ್ನು ನಂಜೇಗೌಡರು ಹೆಣ್ಕಾಶ್ ಮಾಡ್ಕೊಳ್ತಾರೆ ಅಥವಾ ರಾಮೇಗೌಡರು ರೆನ್ಕಾಶ್ ಮಾಡ್ಕೊಳ್ತಾರೆ ಕೂಲಂಕುಷವಾಗಿ ಬಿ ಜೆ ಪಿ ಸ್ಟ್ಯಾಂಡ್ ಮೇಲೆ ನಿಂತು ಗೊತ್ತಾಗುತ್ತೆ ಇವರಿಬ್ಬರ ಜಗಳ ಯಾರಿಗೆ ಲಾಭ ಆಗುತ್ತೆ ಅಂತ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಓದ್ ಬಂದ ಮೇಲೆ ಸ್ವಲ್ಪ ರಾಮೇಗೌಡರ ಪರ ಅಲೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ನಂಜೇಗೌಡ್ರಿಗೂ ಕೂಡ ಪಿಯ ಜಗಳ ಹೆಲ್ಪ್ ಆಗ್ಬೋದು ಜೆ ಡಿ ಎಸ್ ಮೂರು ಭಾಗ ಆಗ್ಬಿಟ್ಟಿದೆ ಒಂದು ಟೀಮು ರಾಮೇಗೌಡರ ಜೊತೆ ಇದೆ ಒಂದು ಟೀಮು ಮಂಜುನಾಥ್ ಗೌಡ್ರ ಜೊತೆ ಇದೆ ಇನ್ನೊಂದು ಟೀಮು ನಂಜೇಗೌಡ್ರ ಜೊತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಯಾಕಂದರೆ ನಂಜೇಗೌಡ್ರ ಹಿಂದೆ ಎಸ್ನಲ್ಲೇ ಇದ್ದವರು ಹಾಗಾಗಿ ಅವ್ರ ಜೊತೆ ಕೂಡ ಒಂದು ಎಸ್ನ ಟೀಮ್ ಇದೆ ಹೀಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ನಂಜೇಗೌಡ್ರ ಇದ್ದಾರೆ ಒಟ್ನಲ್ಲಿ ಪಿಯ ಜಗಳ ಕಾಂಗ್ರೆಸ್ಗೋ ಅಥವಾ ಜೆ ಡಿ ಎಸ್ಗೋ ಲಾಭ ಆಗಬಹುದು ಎಲೆಕ್ಷನ್ ಹತ್ತಿರ ಬರಬೇಕಾದ್ರೆ ಹೇಗೆ ಅವರ ಪ್ರಾಬಲ್ಯ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಜೆ ಡಿ ಎಸ್ ಈ ಒಂದು ಆರು ಕ್ಷೇತ್ರಗಳ ಮೇಲೆ ಕನಿಷ್ಠ ಒಂದು ನಾಲ್ಕು ಗೆಲ್ಲಬೇಕು ಅನ್ನೋ ಒಂದು ಕಣ್ಣನ ಇಟ್ಟಿದೆ ಪ್ರಮುಖವಾಗಿ ಕೋಲಾರ ಅದಾದಮೇಲೆ ಮುಳುಬಾಗ್ಲು ಶ್ರೀನಿವಾಸಪುರ ಈ ಮೂರೂ ಕೂಡ ಈಸಿ ಆಗಬಹುದು ಅದು ಬಿಟ್ಟರೆ ಬಂಗಾರಪೇಟೆ ಇದು ಕೂಡ ಒಂದು ರೀತಿ ಗೆಲ್ಲೋದಕ್ಕೆ ಆಗಬಹುದೇನೋ ಅದು ಬಿಟ್ಟರೆ ಕೆ ಜಿ ಎಫ್ ಮತ್ತು ಮಾಲರು ಎರಡೂ ಸ್ವಲ್ಪ ಕಷ್ಟ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಟ್ ಟ್ರೈ ಮಾಡಿದ್ರೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರನ್ನ ಸಿ ಮಾಡಬೇಕು ಅಂತ ಜನ ನಿರ್ಧಾರ ಮಾಡಿದ್ರೆ ಗೆಲ್ಲಿಸಲೂಬಹುದಲ್ಲಿ ಒಟ್ನಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಪ್ರಕಾರ ಜೆ ಡಿ ಎಷ್ಟರಲ್ಲಿ ಗೆಲ್ಲಬಹುದು ಕಾಂಗ್ರೆಸ್ ಕತೆ ಬಿಜೆಪಿ ಕತೆ ಏನಾಗಬಹುದು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು